ಸ್ನೇಹಿತರೆ, ಇಂದಿನ ನಮ್ಮ ವಿಷಯ ಏನಿದೆ ಅಂತ ನೀವು ವಿಡಿಯೋ ಟೈಟಲ್ ಮತ್ತು ಥಂಬ್ನೇಲ್ನಲ್ಲಿ ನೋಡಿದ್ದೀರಾ. ಹೌದು ಸ್ನೇಹಿತರೆ, ಮಳೆಗಾಲದ ಮಳೆ ಹನಿ ನೀರು ತುಂಬಾ ಪವರ್ಫುಲ್ ಮತ್ತು ಶಕ್ತಿಶಾಲಿಯಾಗಿರುತ್ತದೆ. ಇದು ರಾತ್ರೋರಾತ್ರಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಕಾರ್ಯವನ್ನು ಮಾಡುತ್ತದೆ. ಹೌದು ಸ್ನೇಹಿತರೆ, ಮಳೆಯ ನೀರು ಆಕಾಶದಿಂದ ಬೀಳುತ್ತದೆ. ಇದರಲ್ಲಿ ಯಾವುದೇ ಪ್ರಕಾರದ ಕೆಮಿಕಲ್ ಆಗಲಿ ಅಥವಾ ಮಿಶ್ರಣ ಇರೋದಿಲ್ಲ, ಯಾವುದೇ ಪ್ರಕಾರದ ಅಶುದ್ಧೀಕರಣ ಕೂಡ ಇರೋದಿಲ್ಲ. ಇದು 100% ಶುದ್ಧ ಮತ್ತು ಪವಿತ್ರವಾಗಿರುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಮಳೆಯ ಹನಿಯ ನೀರಿನ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಹೇಗೆ ಮಳೆಗಾಲದಲ್ಲಿ ಮಳೆಯ ಹನಿ ಸುರಿಯುತ್ತದೆಯೋ ಅದೇ ರೀತಿಯಾಗಿ ಕೆಲವು ಇದರ ಪ್ರಯೋಗಗಳು ಸಹ ಇವೆ. ಇವುಗಳನ್ನು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಮಳೆಯ ಹನಿಯ ರೀತಿ ಧನ ಸಂಪತ್ತಿನ ಆಗಮನ ಆಗುತ್ತದೆ. ನಿಮ್ಮ ಲಾಭಕ್ಕಾಗಿ ವಿಡಿಯೋವನ್ನು ಒಂದು ಬಾರಿ ಪೂರ್ತಿಯಾಗಿ ನೋಡಿರಿ. ಇಲ್ಲಿ ಶಾರೀರಿಕ ಸಮಸ್ಯೆಗಳನ್ನು ದೂರ ಮಾಡಲು, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲು ಮತ್ತು ಧನಪ್ರಾಪ್ತಿಗಾಗಿ ಇರುವಂಥ ಎರಡು ಪ್ರಯೋಗಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮ್ಮ ಲಾಭಕ್ಕೋಸ್ಕರ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ವಿಡಿಯೋದಲ್ಲಿ ತಿಳಿಸಿದ ಚಿಕ್ಕ ಮಾಹಿತಿ ನಿಮ್ಮ ಪೂರ್ತಿ ಅದೃಷ್ಟವನ್ನೇ ಬದಲಾಯಿಸಬಹುದು. ವಿಡಿಯೋವನ್ನು ಅರ್ಧಂಬರ್ಧ ಬಿಟ್ಟು ನೋಡಿ ಹೋದರೆ ಇದರಲ್ಲಿ ನಿಮಗೆ ನಷ್ಟ ಆಗುತ್ತೆ. ನಮ್ಮ ಚಾನೆಲ್ನ ಉದ್ದೇಶ ಒಂದೇ ಆಗಿದೆ, ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಾಗಿದೆ ಸ್ನೇಹಿತರೆ. ಇಲ್ಲಿ ನಾವು ಆದಷ್ಟು ಒಳ್ಳೆಯ ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಹಾಕಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ಮೊದಲನೆಯ ಪ್ರಯೋಗ ಹೇಗಿದೆ ಅಂದರೆ, ಶಾರೀರಿಕ ಸಮಸ್ಯೆಗಳನ್ನು ದೂರ ಮಾಡಲು ಒಂದು ತಾಮ್ರದ ಬಿಂದಿಗೆಯಲ್ಲಿ ಮಳೆಯ ನೀರನ್ನು ನೀವು ಕೂಡಿ ಹಾಕಿ ಇಡಬೇಕು. ನಂತರ ಇದನ್ನು ಗಾಜಿನ ಬಾಟಲ್ನಲ್ಲಿ ಕೂಡಿ ಹಾಕಿ ಇಡಬೇಕು. ಪ್ರತಿದಿನ ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಇದರ ಒಂದೆರಡು ಹನಿಗಳ ನೀರನ್ನು ಅದರಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡಿದ್ರೆ ಸಾಕು, ಶರೀರದಲ್ಲಿರುವಂಥ ಹಲವಾರು ಪ್ರಕಾರದ ರೋಗಗಳು ದೂರ ಆಗಲು ಶುರುವಾಗುತ್ತವೆ. ಇನ್ನು ಎರಡನೆಯ ಪ್ರಯೋಗ, ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಪಡೆಯಲು. ಒಂದೊಳ್ಳೆ ನಿಮ್ಮ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ವಾತಾವರಣ ಇದ್ದರೆ, ಜಗಳಗಳು ಕ್ಲೇಶಗಳು ಪದೇ ಪದೇ ಆಗ್ತಾ ಇದ್ದರೆ, ಯಾರಾದರೂ ನಿಮ್ಮ ಮನೆಯ ಮೇಲೆ ಕೆಟ್ಟ ತಂತ್ರಕ್ರಿಯೆಗಳನ್ನು ಮಾಡಿದರೆ, ಮಳೆಯ ಹನಿಯಲ್ಲಿ ಗಂಗಾಜಲವನ್ನು ಸೇರಿಸಿ ಮನೆಯಲ್ಲೆಲ್ಲ ಸಿಂಪಡಿಸಿರಿ. ಮನೆಯಲ್ಲಿ ನೆಲವನ್ನು ಸಹ ಒರೆಸಬಹುದು. ಇದರಿಂದ ಮನೆಯ ಹಗುರವಾಗಿ ಮನೆಯಲ್ಲಿರುವಂಥ ನಕಾರಾತ್ಮಕ ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗುತ್ತವೆ. ಇಲ್ಲಿ ನಿಮ್ಮ ಮನೆಯು ಪವಿತ್ರಗೊಳ್ಳುತ್ತದೆ. ಇನ್ನು ಧನಪ್ರಾಪ್ತಿಗಾಗಿ ಇದರ ಪ್ರಯೋಗವನ್ನು ತಿಳಿಯೋಣ ಬನ್ನಿ. ಮಳೆಯ ನೀರಿನಲ್ಲಿ 24 ಗಂಟೆಗಳ ತನಕ 1 ರೂಪಾಯಿ ನಾಣ್ಯವನ್ನು ಅದರಲ್ಲಿ ಹಾಕಿ ಇಡಬೇಕು. ಮೊದಲಿಗೆ ನೀವು ಮಳೆಯ ನೀರನ್ನು ಕೂಡ ಹಾಕಿಟ್ಕೊಂಡು 24 ಗಂಟೆಗಳ ತನಕ 1 ರೂಪಾಯಿ ನಾಣ್ಯವನ್ನು ಅದರಲ್ಲಿ ಮುಳುಗಿಸಿ ಇಡಬೇಕು. ನಂತರ ಈ ನಾಣ್ಯಕ್ಕೆ ನೀವು ಧೂಪ ದೀಪಗಳನ್ನು ತೋರಿಸಿ ಮರಳಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಸಾಕು. ಇಲ್ಲಿ ಇದರ ಬೆನಿಫಿಟ್ ಏನಿದೆ ಅಂದರೆ, ಮಳೆಯ ನೀರಿನಲ್ಲಿ ಈ ನಾಣ್ಯವನ್ನು ಇಟ್ಟಾಗ ಇದು ಜಾಗೃತ ವ್ಯವಸ್ಥೆಗೆ ಬರುತ್ತದೆ. ಹೇಗೆ ಮಳೆಯ ಹನಿ ಸುರಿಯುತ್ತದೆಯೋ, ಎಲ್ಲಿಯ ತನಕ ಈ ನಾಣ್ಯ ನಿಮ್ಮ ಬಳಿ ಇರುತ್ತದೆಯೋ ಅಲ್ಲಿಯ ತನಕ ಹಣದ ಧನ ಸಂಪತ್ತಿನ ಆಕರ್ಷಣೆ ನಿಮ್ಮಂತ ಆಗುತ್ತಲೇ ಇರುತ್ತದೆ. ಈ ನಾಣ್ಯವನ್ನು ನೀವು ಬಳಸಬಾರದು, ಅಂದರೆ ಖರ್ಚು ಮಾಡಬಾರದು, ಯಾವತ್ತಿಗೂ ನಿಮ್ಮ ಬಳಿ ಇಟ್ಕೊಳ್ಬೇಕು. ಎರಡನೇ ಪ್ರಯೋಗವನ್ನು ಹೇಳ್ತೀವಿ ಕೇಳಿ. ಶಂಖದಲ್ಲಿ ಮಳೆಯ ನೀರನ್ನು ಹಾಕಬೇಕು. ಇದನ್ನು ನಂದಿ ಮಹಾರಾಜರಿಗೆ ಭಗವಂತನಾದ ಶಿವನ ವಾಹನ ಅಂತಲೂ ಹೇಳಬಹುದು. ಈ ನೀರಿನಿಂದ ನಂದಿ ಮಹಾರಾಜರಿಗೆ ಸ್ನಾನ ಮಾಡಿಸಬೇಕು. ಇದರಿಂದಲೂ ಸಹ ಧನಪ್ರಾಪ್ತಿಯ ಯೋಗ ಬರುತ್ತದೆ. ಇಲ್ಲಿ ಮತ್ತೊಂದು ಪ್ರಯೋಗವನ್ನು ಹೇಳ್ತೀನಿ ಕೇಳಿ. ಇದನ್ನು ತುಂಬ ಜನ ಮಾಡಿ ನೋಡಿದ್ದಾರೆ. ಚಿಕ್ಕದಾಗಿರುವ ಪೊಟ್ಟಣದಲ್ಲಿ ಮಳೆಯ ನೀರನ್ನು ತುಂಬಿಟ್ಕೊಳ್ಳಿ. ಇದನ್ನು ಹಣ ಇಡುವಂಥ ಸ್ಥಾನದಲ್ಲಿ ಇಡಬೇಕು. ನಿರಂತರವಾಗಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತಲೇ ಹೋಗುತ್ತದೆ. ಆದರೆ ಇದನ್ನು ಮುಂದಿನ ಮಳೆಗಾಲ ಬರುವ ತನಕ ಇಟ್ಕೊಳ್ಬೇಕಷ್ಟೇ. ಮಾಹಿತಿ ಇಷ್ಟಾದರೆ ಹರ ಹರ ಮಾದೇವ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋನ ಶೇರ್ ಮಾಡಿರಿ. ಧನ್ಯವಾದಗಳು.